2019 ಗಣರಾಜ್ಯೋತ್ಸವದ ಅಂಗವಾಗಿ ದೇಶಪ್ರೇಮ ಹಾಗೂ ರಾಷ್ಟ್ರ ನಿರ್ಮಾಣ ಕುರಿತು ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಎವಿ ಹಾಲ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭ ಜಂಟಿ ನಿರ್ದೇಶಕ ಡಾಕ್ಟರ್ ಶ್ರೀಶ ಕುಮಾರ್ ಮಾತನಾಡಿ, ಗಣರಾಜ್ಯೋತ್ಸವದ ಅಂಗವಾಗಿ ದೇಶ ಪ್ರೇಮ ಹಾಗೂ ರಾಷ್ಟ್ರ ನಿರ್ಮಾಣ ಕುರಿತು ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ದೇಶ ಕಟ್ಟುವುದರ ಬಗ್ಗೆ ಇಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ಅರಿತಿರಬೇಕು. ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಯುವ ಸಮೂಹದಿಂದ ಮಾತ್ರ ಸಾಧ್ಯ. ಎಲ್ಲರಲ್ಲೂ ರಾಷ್ಟ್ರ ಪ್ರೇಮ ಇರಬೇಕು. ಈ ಸ್ಪರ್ಧೆಯಲ್ಲಿ 14 ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಈ ರೀತಿಯ ಸ್ಪರ್ಧೆಗಳು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾದದ್ದು. ಆದ್ದರಿಂದ ಈ ರೀತಿಯ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ತಿಳಿಸಿದರು. ಈ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಮೊದಲು ಎಲ್ಲ ತಾಲೂಕು ಲೆವೆಲ್ ಕಾಲೇಜಿನಿಂದ ಆಯ್ಕೆಯಾಗಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಇದು ಕೇವಲ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಪಾರ್ಟಿಸಿಪೆಂಟ್ ಕಡಿಮೆ ಇದ್ದಾರೆ. ಆದರೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ರಾಷ್ಟ್ರ ದೇಶಪ್ರೇಮ ಅಂದರೆ ಏನು ಅದು ನಿಮಗೆಲ್ಲರಿಗೂ ಕೂಡ ನಾನು ಹೇಳೋದಕ್ಕೆ ಅವಶ್ಯಕತೆ ಇಲ್ಲ. ಪ್ರೇಮವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಮಾತ್ರ. ಅದೇ ರೀತಿ ನೇಷನ್ ಬಿಲ್ಡಿಂಗ್, ಈಗ ನೀವು ಮನಸ್ಸು ಮಾಡಿದ್ರೆ ಹೇಗೆ ನಮ್ಮ ರಾಷ್ಟ್ರವನ್ನು ಕಟ್ಟಬೇಕು. ಇಟ್ಸ್ ಎ ಯಂಗ್ ಇಂಡಿಯಾ. ಇಲ್ಲಿ 125 ಕೋಟಿಲಿ 45-50 ಕೋಟಿ ಎಲ್ಲ ಯುವಕರೇ ಇರೋದ್ರಿಂದ ನಾವು ಯುವಕರು ಮನಸ್ಸು ಎಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ನಮ್ಮ ದೇಶವನ್ನು ಹೇಗೆ ಕಟ್ಟಬೇಕು ಅದಕ್ಕೆ ಮೊದಲು ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಇರಬೇಕು ಅಂತ ಹೇಳಿ ಈ ಒಂದು ಉದ್ಘಾಟನಾ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು ಅನಂತ. ಯಾರಿಗೂ ಕೂಡ ರಾಷ್ಟ್ರ ಪ್ರೇಮ, ರಾಷ್ಟ್ರದ ಐಕ್ಯತೆ ಅಂತಕ್ಕಂಥದ್ದು ತುಂಬ ಕಷ್ಟ. ಎಲ್ಲರೂ ಕೂಡ ಸಂಕುಚಿತ ಮನವನ್ನು ಬೆಳೆಸ್ತಕ್ಕಂಥದ್ದು, ನಾನು ಅಭಿವೃದ್ಧಿಯಾಗಬೇಕು, ನಾನು ಮುಂದೆ ಬರಬೇಕು ಅನ್ನೋದು. ಯಾರು ಕೂಡ ರಾಷ್ಟ್ರಕ್ಕೋಸ್ಕರ ಚಿಂತನೆ ಮಾಡೋದಾಗಲಿ, ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ದುಡಿಯೋದಾಗಲಿ, ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡೋದಾಗಲಿ, ಆ ಮನೋಭಾವನೆ ನಮ್ಮಲ್ಲಿ ತೀರಾ ಕಡಿಮೆ ಆಗಿರೋದ್ರಿಂದ ಇವತ್ತು ನಮ್ಮ ರಾಷ್ಟ್ರ ಇನ್ನೂ ಹಿಂದುಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ಒಂದು ದಿಕ್ಕಿನಲ್ಲಿ ಎಲ್ಲರೂ ಕೂಡ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ರಾಷ್ಟ್ರವನ್ನು ಇಷ್ಟಪಡಲಿ, ರಾಷ್ಟ್ರಕ್ಕೋಸ್ಕರ ಎಲ್ಲ ರೀತಿಯಾದಂಥ ತ್ಯಾಗವನ್ನು ಮಾಡಲಿ, ಎಲ್ಲ ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ರಾಷ್ಟ್ರ ಪ್ರೇಮ ಹುಟ್ಟಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು, ಈ ಯೋಜನೆಗಳನ್ನು ಕೇಂದ್ರ ಸರ್ಕಾರ ರೂಪಿಸ್ಕೊಂಡು ಬಂದಿದೆ. ಈ ಯೋಜನೆ ಫಲವನ್ನು ನೀವೆಲ್ಲರೂ ಕೂಡ ರೂಢಿಸ್ಕೊಂಡು ರಾಷ್ಟ್ರಕ್ಕೋಸ್ಕರ, ರಾಷ್ಟ್ರ ಪ್ರೇಮಕ್ಕೋಸ್ಕರ, ದೇಶಕ್ಕೋಸ್ಕರವಾಗಿ ಎಲ್ಲ ರೀತಿಯಾದಂಥ ತ್ಯಾಗವನ್ನು, ಬಲಿದಾನವನ್ನು ಮಾಡಿ ಅಂತ ಹೇಳ್ತಾ ಈ ಮೂಲಕ ನಾನು ನಿಮಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಪ್ರಸನ್ನ ಕುಮಾರ್, ವಿಜಯ್ ಕುಮಾರ್ ಸೇರಿದಂತೆ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು.